ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈ ಹೈಕಮಾಂಡ್ ನಾಯಕರು ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾಗಿರಬಹುದು ರಾಜ್ಯಕ್ಕೆ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಈಗ ಏಪ್ರಿಲ್ 5 ರಂದು ಕೋಲಾರಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಆಯೋಜನೆ ಮಾಡಲಾಗಿದೆ ನೋಡಿ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ರಾಷ್ಟ್ರೀಯ ಪಕ್ಷಗಳ ಘಟಾನುಘಟಿ ನಾಯಕರು ರಾಜ್ಯಕ್ಕೆ ಓಡೋಡ್ ಬರ್ತಾ ಇದ್ದಾರೆ ಸತ್ಯಮೇವ ಜಯತೆ ಘೋಷವಾಕ್ಯ ಹೆಸರಲ್ಲಿ ಪ್ರತಿಭಟನೆ ನಡೆಯಲಿದೆ ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಕೆಎಚ್ ಮುನಿಯಪ್ಪ ಮಾಹಿತಿಯನ್ನ ನೀಡಿದ್ದಾರೆ ಈಗಾಗಲೇ ಸಂಸತ್ ಸದಸ್ಯತ್ವ ಅನರ್ಹಗೊಳಿಸಿರೋದನ್ನ ವಿರೋಧಿಸಿ ಇಲ್ಲಿ ಪ್ರತಿಭಟನೆ ನಡೆಯುತ್ತೆ ಏಪ್ರಿಲ್ 5 ರಂದು ಕೋಲಾರಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡುತ್ತಾರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಆಯೋಜನೆ ಆಗುತ್ತೆ ಸತ್ಯಮೇವ ಜಯತೆ ಘೋಷ ವಾಕ್ಯ ಹೆಸರಲ್ಲಿ ಪ್ರತಿಭಟನೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಿಯನ್ನ ಮಾಡಲಿದ್ದಾರೆ ಇಲ್ಲಿ ಕಾಂಗ್ರೆಸ್ ನ ನಾಯಕರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇನ್ನು ಈ ಬಗ್ಗೆ ಕೆಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ನೀಡಿದ್ದಾರೆ ಸಂಸತ್ ಸದಸ್ಯತ್ವ ಅನರ್ಹಗೊಳಿಸಿರುವುದನ್ನ ವಿರೋಧಿಸಿ ಪ್ರತಿಭಟನೆ ರಾಹುಲ್ ಗಾಂಧಿ ಸಂಸತ್ ಸದಸ್ಯತ್ವ ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರತ್ ಕೋರ್ಟ್ ಜಡ್ಜ್ ಬದಲಾಯಿಸಿ ತೀರ್ಪು ಪಡೆಯಲಾಗಿದೆ ಬಿಜೆಪಿಗೆ ಅನುಕೂಲವಾದ ತೀರ್ಪು ಕೊಟ್ಟಿದ್ದಾರೆ ಹೊಸ ನ್ಯಾಯಮೂರ್ತಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಈ ರೀತಿಯಾದಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಕೊಟ್ಟಿರುವ ತೀರ್ಪಿನಿಂದ ನಮಗೆ ಬಹಳಷ್ಟು ನೋವಾಗಿದೆ ಹೊಸ ಜಡ್ಜ್ ನೇಮಕವಾದ ಒಂದೇ ತಿಂಗಳಲ್ಲಿ ಶಿಕ್ಷೆ ತೀರ್ಪು ಬಂದಿದೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಅವರ ಪ್ರಶ್ನೆ ಸಂಸತ್ ಸ್ಥಾನದಿಂದ ಅನರ್ಹತೆ ವಿಚಾರ ಪ್ರಜಾಪ್ರಭುತ್ವ ವಿರೋಧಿ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯಕಾರಿ ಸ್ಥಿತಿಯಲ್ಲಿದೆ ಸಾಧಾರಣವಾದ ಪ್ರಕರಣವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಿ ಇಲ್ಲಿ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಬಿಜೆಪಿ ನಾಯಕರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ उत्तर कारण संविधान बंद पक्षातीत आमान मेले वक्ता सदस्य डिस्क्वालिफाई तदन मुंबर उप चुनाव वायनाडली चुनाव चिंतने मनस्थिति हे इवे भय आगे अंत सार्वजनिक अर्थम भारत जोड़ो यात्रे आगे राहुल गांधी नायक जगत हस अध्याय प्रारंभ ಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ಶ್ರೀನಿವಾಸ್ ಮೂರ್ತಿ ಏಪ್ರಿಲ್ 5 ರಂದು ರಾಹುಲ್ ಗಾಂಧಿ ಅವರು ಕೋಲಾರಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೆಎಚ್ ಮುನಿಯಪ್ಪ ಅವರು ಈಗಾಗಲೇ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸುತ್ತಾರೆ ಕಾಂಗ್ರೆಸ್ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ ಆ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ ಜೊತೆಗೆ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಂತ ರಾಮ್ ಇವತ್ತು ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಮಾಜಿ ಸಂಸದರವರು ಕೋಲಾರ ಜಿಲ್ಲೆ ಮಟ್ಟಿಗೆ ಹಿರಿಯ ಮುಖಂಡರು ಕೂಡ ಬರಬಹುದು ಏಳು ಸಲ ಅವರು ಪಾರ್ಲಿಮೆಂಟ್ ಗೆ ಆಯ್ಕೆ ಆಗಿದ್ದವರು ಎರಡು ಸಲ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಒಂದು ಬಹಳ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ನ್ಯಾಯಾಲಯದ ಒಂದು ಜಡ್ಜ್ಮೆಂಟ್ ಬಗ್ಗೆ ಸೂರತ್ನ ನ್ಯಾಯಾಲಯ ಪೂರ್ವಗ್ರಹ ಪೀಡಿತವಾಗಿ ಕೊಟ್ಟಿರುವಂತ ಜಡ್ಜ್ಮೆಂಟ್ ಇದು ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಇಂತ ಒಂದು ಸಾಧಾರಣವಾದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಶಿಕ್ಷೆ ಏನು ಇತ್ತು ಗರಿಷ್ಠವಾದಂತ ಶಿಕ್ಷೆ ವಿಧಿಸಿ ಕೊಟ್ಟಿರುವಂತದ್ದು ಇದು ಆ ಒಂದು ದುರುದ್ದೇಶವನ್ನ ಕೂಡಿದೆ ಅಂತ ಹೇಳ್ತಾರೆ ಅದರ ಜೊತೆನಲ್ಲಿ ಒಂದು ವರ್ಷದ ಕಾಲ ಈ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಿಗೂ ತಡೆ ಕೊಟ್ಟದ್ದಂತ ನ್ಯಾಯಾಲಯ ಅಲ್ಲಿನ ಜಡ್ಜ್ ಬದಲಾವಣೆಗಿದ ತಕ್ಷಣವೇ ಒಂದೇ ತಿಂಗಳಲ್ಲಿ ಈ ಶಿಕ್ಷೆಗೆ ಸಂಬಂಧಪಟ್ಟಂತ ತೀರ್ಪನ್ನ ಕೊಟ್ಟಿರೋದು ನೋಡಿದ್ರೆ ಇದು ಬಿಜೆಪಿ ಸಂಬಂಧಪಟ್ಟಂತ ಏನು ಅನುಕೂಲವಾದಂತ ಒಂದು ಜಡ್ಜ್ಮೆಂಟ್ ಆಗಿದೆ ಹಾಗಾಗಿ ನನಗೆ ಇದು ಬಹಳ ನೋವು ತಂದಿದೆ ಅನ್ನುವಂತ ಮಾತು ಹೇಳ್ತಾರೆ ಇದರ ಜೊತೆನಲ್ಲಿ ಈ ರಾಹುಲ್ ಗಾಂಧಿ ಅವರನ್ನ ಸಂಸತ್ ಸದಸ್ಯತ್ವದಿಂದ ಅನರ್ಹ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ
ಆ ಕೋಲಾರ ಜಿಲ್ಲೆಯಿಂದ ಮೊತ್ತ ಮೊದಲನೇದಾಗಿ ಒಂದು ನಾವು ಒಂದು ಸತ್ಯಮೇವ ಜಯತೆ ಅನ್ನೋ ಘೋಷವಾಕ್ಯದ ಅಡಿಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಕೋಲಾರ ಜಿಲ್ಲೆಯಿಂದ ಆರಂಭ ಆಗುತ್ತೆ. ಏಪ್ರಿಲ್ 5ನೇ ತಾರೀಕು ಇಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇದು ಸಂಬಂಧಪಟ್ಟಂಗೆ ಇತ್ತೀಚೆಗೆ ಎಐಸಿಸಿ ಮತ್ತು ಕೆಪಿಸಿಸಿಯಲ್ಲಿ ನಿರ್ಧಾರ ಮಾಡಿದ್ದೇವೆ. ಆದ್ರೆ ಯಾವ ರೂಪದಲ್ಲಿ ಇಲ್ಲಿನ ಪ್ರತಿಭಟನೆ ಇರಬೇಕು, ಯಾವತ್ತು 5ನೇ ತಾರೀಕು ಎಲ್ಲಿ ಮಾಡಬೇಕು ಸ್ಥಳ ಅನ್ನೋದ್ರ ಬಗ್ಗೆ ಕೂಡ ಇತ್ತೀಚೆಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮ ನಿರ್ಧಾರ ಆಗಿಲ್ಲ. ಆದ್ರೆ ಏನು ರ್ಯಾಲಿ ನಡೆಯುತ್ತೆ ಅದು 5ನೇ ತಾರೀಕು ಅನ್ನೋದು ಖಚಿತವಾಗಿದೆ ಅಂತ ಹೇಳಿ ಕೇಶ್ಮನೆ ಅವರು ಹೇಳಿದಾರ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.